ಸಾಯ್ ಸುಬ್ರಹ್ಮ ತಮ್ಮನೆ ಇನ್ನು ನನ್ನ ಸಾಯಿ ಸಾರಿ ಎಂದಿಲ್ವೇನೋ ತಮ್ಮನೂ ನೋಡಿಕೊಂಡು ಬಿಟ್ಬಿಟ್ಟು ಹೊಂಟೋದ ತಗೊಂಡೋಗಿ ಹೆಂಗೆ ಸಾಯಿಸಿದ್ರು ನನ್ನ ಸಾಯಿಸ್ಬೇಡಿ ಅಂತ ಕೇಳೇನಿಲ್ಲ ಕಣಪ್ಪ. ನಮ್ಮ ಮನೆಗಳಲ್ಲಿ ಯಾರೂ ಗಲಾಟೆ ಇಲ್ಲ ಕಣಪ್ಪ. ನನ್ನ ತಮ್ಮನಿಗೆ ಯಾರಪ್ಪ ಗಲಾಟೆ ಮಾಡೋರು, ನನ್ನ ತಮ್ಮನ ಇಲ್ಲಿರಬೇಡ ಅಂತಿದ್ರು ಕಣಪ್ಪ, ಇಲ್ಲಿರಬೇಡ ಕಾಡಲ್ಲಿ ಅಂತದ್ದು ಏನು ನಿನಗೆ ಅಂತಿದ್ರು. ನನ್ನ ತಮ್ಮ 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 ಇದ್ದಾರೆ, ಅಣ್ಣನೂ ಇದ್ದಾರೆ ಅವ್ರಿಗೆ, ಅಣ್ಣ ಅಲ್ಲಿ ಸಾಯ್ತಾವ್ರೆ ಅವ್ರು, ಅವ್ರಿಗೆ ಹುಷಾರಿಲ್ಲ. ಅದೇನೋ ಚೀಲ ಹಾಕಿದ್ರು ರೀಸಸ್ಗೆ ಡೈರೆಕ್ಟ್ ಹಾಕ್ಬಿಟ್ಟು ಅದು ಕಳುವಂಗಿಲ್ಲ ಏನಿಲ್ಲ. ಅವರು ಇಲ್ಲೇ ಆ ಮನೆಯಲ್ಲಿ ಮಾಡ್ತಾವ್ರೆ. ಅವರು ಮಾತಿಲ್ಲೇ ಇಲ್ಲೇ ತಂದಾಕ್ತೀನಿ, ಇಲ್ಲೇ ಸಾಕ್ತೀನಿ, ಇಲ್ಲೇ ಇಬ್ಬರು ಇರಿ ಅಂದರು. ನಾವು ಕಾಡಲ್ಲಿ ಇರೋದು ಅಂದ ಕಣಪ್ಪ, ಕಾಡಲ್ಲಿ ಇರೋದು ಅಂದರು. ನನ್ನ ಸಾಕು ಅಂತಿದ್ರು ನಮ್ಮ ಅಕ್ಕನ. ನನ್ನ ಕೈ ಗಾಡಿಗಳು ಬಂದವು ನೋಡಿಕೊಂಡು ಬಿಟ್ಬಿಟ್ಟು ಹೊಂಟೋದ ತಗೊಂಡೋಗಿ ಹೆಂಗೆ ಸಾಯಿಸಿದ್ರು ನನ್ನ ಸಾಯಿಸ್ಬೇಡಿ ಅಂತ ಕೇಳೇನಿಲ್ಲ ಕಣಪ್ಪ. ನಮ್ಮ ಮನೆಗಳಲ್ಲಿ ಯಾರೂ ಗಲಾಟೆ ಇಲ್ಲ ಕಣಪ್ಪ. ನನ್ನ ತಮ್ಮನಿಗೆ ಯಾರಪ್ಪ ಗಲಾಟೆ ಮಾಡೋರು, ನನ್ನ ತಮ್ಮನ ಇಲ್ಲಿರಬೇಡ ಅಂತಿದ್ರು ಕಣಪ್ಪ, ಇಲ್ಲಿರಬೇಡ ಕಾಡಲ್ಲಿ ಅಂತದ್ದು ಏನು ನಿನಗೆ ಅಂತಿದ್ರು. ನನ್ನ ತಮ್ಮ 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 ಇದ್ದಾರೆ, ಅಣ್ಣನೂ ಇದ್ದಾರೆ ಅವ್ರಿಗೆ, ಅಣ್ಣ ಅಲ್ಲಿ ಸಾಯ್ತಾವ್ರೆ ಅವ್ರು, ಅವ್ರಿಗೆ ಹುಷಾರಿಲ್ಲ. ಅದೇನೋ ಚೀಲ ಹಾಕಿದ್ರು ರೀಸಸ್ಗೆ ಡೈರೆಕ್ಟ್ ಹಾಕ್ಬಿಟ್ಟು ಅದು ಕಳುವಂಗಿಲ್ಲ ಏನಿಲ್ಲ. ಅವರು ಇಲ್ಲೇ ಆ ಮನೆಯಲ್ಲಿ ಮಾಡ್ತಾವ್ರೆ. ಅವರು ಮಾತಿಲ್ಲ.